ಜಾತಿಯತೆ ಮಾಡುವ ಶಿಕ್ಷಕಿಯನ್ನು ಬೇರೆಡೆಗೆ ವರ್ಗಾವಣೆ ಮಾಡಿ, ನಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಕರನ್ನು ಕೊಡಿ ಎಂದು ಹುಕ್ಕೇರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಕಾಲಿಗೆ ಬೀಳುವ ಮೂಲಕ ಪ್ರತಿಭಟಿಸಿದ ದಲಿತ ಮುಖಂಡರು. ಹುಕ್ಕೇರಿ ತಾಲೂಕಿನ ಮದಿಹಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ನಡೆದ ಪ್ರತಿಭಟನೆಯ ದೃಶ್ಯವಿದು. ಕಳೆದ ಆಗಸ್ಟ್ 15ರ ಸ್ವಾತಂತ್ರ್ಯ ಉತ್ಸವ ದಿನದಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರ ಭಾವಚಿತ್ರ ಪೂಜೆ ಮಾಡಿ ಎಂದು ಇಲ್ಲಿಯ ಶಾಲಾ ಮುಖ್ಯಾಧ್ಯಾಪಕಿ ಅನುಪಮ ಎಂಟಿ ಇವರಿಗೆ ನಮ್ಮ ದಲಿತ ಸಂಘಟನೆಯಿಂದ ಪ್ರತಿಭಟಿಸಿ ತಾಕೀತು ಮಾಡಲಾಗಿತ್ತು. ನಮ್ಮ ಪ್ರತಿಭಟನೆಗೆ ಸ್ಪಂದಿಸಿ ಮುಖ್ಯ ಶಿಕ್ಷಕಿ ಮಾಡಿದ ತಪ್ಪಿಗಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬೇರೆ ಶಾಲೆಗೆ ಇವರನ್ನು ವರ್ಗಾವಣೆ ಮಾಡಿದ್ದರು. ಆದರೆ ಕೆಲ ಕೆಲಸಕ್ಕೆ ಬಾರದ ವ್ಯಕ್ತಿಗಳ ಜೊತೆಗೂಡಿ ರಾಜಕೀಯ ಬಳಸಿ ಮತ್ತೆ ಇದೇ ಶಾಲೆಗೆ ಈ ಶಿಕ್ಷಕಿ ಹಾಜರಾಗುತ್ತಿದ್ದಾರೆ. ಅನುಪಮ ಶಿಕ್ಷಕಿ ನಮ್ಮ ಗ್ರಾಮದ ಶಾಲೆಗೆ ಬಂದಾಗಿನಿಂದ ದಲಿತ ಮಕ್ಕಳಲ್ಲಿ ಜಾತೀಯತೆಯ ಬೀಜ ಬಿತ್ತುವುದಲ್ಲದೆ ಅವಾಚ್ಯ ಶಬ್ದಗಳನ್ನು ಬಳಸುತ್ತಿದ್ದಾರೆ. ಪಾಲಕರು ಪ್ರಶ್ನಿಸಿದರೆ ಉಡಾಪೆ ಮಾತುಗಳನ್ನಾಡುತ್ತಾರೆ ಎಂದು ಮದಿಹಳ್ಳಿ ಗ್ರಾಮದ ಗ್ರಾಮಸ್ಥರು ದಿಢೀರನೆ ಪ್ರತಿಭಟನೆ ಮೂಲಕ ನಮಗೆ ಈ ಶಿಕ್ಷಕಿ ಬೇಡ ಎಂದು ಪಟ್ಟು ಹಿಡಿದರು. ಶಿಕ್ಷಕಿ ವಿರುದ್ಧ ಸಿಡಿದೆದ್ದ ಪಾಲಕರು ಮತ್ತು ದಲಿತ ಪರ ಸಂಘಟನೆಗಳು ಕೂಡಲೇ ಅನುಪಮ ಶಿಕ್ಷಕಿಯನ್ನು ಅಮಾನತು ಮಾಡಬೇಕು ಎಂದು ಘೋಷಣೆ ಮೂಲಕ ಪ್ರತಿಭಟಿಸಿದರು. ಸ್ಥಳಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಭೇಟಿ ನೀಡಿ ಶಿಕ್ಷಕಿಯನ್ನು ಬೇರೆ ಶಾಲೆಗೆ ವರ್ಗಾವಣೆ ಆದೇಶ ಹೊರಡಿಸಿ ಪ್ರತಿಭಟನೆ ತಿಳಿಗೊಳಿಸಿದರು. ಸ್ಥಳಕ್ಕೆ ಪೊಲೀಸ್ ಇಲಾಖೆಯ ಪಿಎಸ್ಐ ಸಿದ್ರಾಮಪ್ಪ ಉನ್ನತ ನೇತೃತ್ವದಲ್ಲಿ ಯಾವುದೇ ಅಹಿತಕರ ಘಟನೆ ಆಗದಂತೆ ಕ್ರಮ ವಹಿಸಿದರು. ಈ ವೇಳೆ ಅಕ್ಷರ ದಾಸೋಹ ಅಧಿಕಾರಿ ಶ್ರೀಶೈಲ್ ಹಿರೇಮಠ್, ದಲಿತ ಮುಖಂಡರುಗಳಾದ ಬಾಬಾ ಸಾಹೇಬ್ ಪಾಂಡ್ರೆ, ರೋಹಿತ್ ತಳವಾರ್, ಶಂಕರ್ ಖಾತೆದಾರ್, ಶಂಕರ್ ತಿಪ್ಪನಾಯ್ಕ, ಬಾಳುಕೋಳಿ ರಮೇಶ್ ಹುಂಜಿ, ಸಂಜು ಶಿಂಗೆ, ಸದಾಶಿವ್ ಕಾಂಬ್ಳೆ, ಸುಜಿತ್ ಮಾಳಗೆ, ಕಾಡಪ್ಪ ಹೊಸಮನಿ, ಮಾರುತಿ ದೀಕ್ಷಿತ್, ಲಕ್ಷ್ಮೀ ನೂಲಿ, ಶೋಭಾ ತಳವಾರ್, ಗೀತಾ ಖಾತೆದಾರ್ ಸೇರಿದಂತೆ ದಲಿತ ಪರ ಸಂಘಟನೆ ಗ್ರಾಮದ ಹಿರಿಯರು ಹಾಗೂ ಮಕ್ಕಳ ಪಾಲಕರು ಉಪಸ್ಥಿತರಿದ್ದರು. ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮದಿಹಳ್ಳಿ ಅವರನ್ನ ಬೇರೆ ಶಾಲೆಗೆ ಇವತ್ತಿಂದ ಆದೇಶ ಕೊಟ್ಟಿದ್ದಾರೆ. ಹೆಡ್ಮಾಸ್ಟರ್ ಹೋಗಿ ಅವರಿಗೆ ಆದೇಶವನ್ನು ತಿಳ್ಕೊಳ್ತಾರೆ. ಸೊ ಅವ್ರೇನು ಹಿಂದೆ ಒಂದು ಅಂಬೇಡ್ಕರ್ ಭಾವಚಿತ್ರ ಇಟ್ಟು ಪೂಜೆ ಮಾಡಲ್ಲ ಅಂತ ಆಗಸ್ಟ್ 15ಕ್ಕೆ ದೂರಿದೆ. ಅದ್ರ ಬಗ್ಗೆ ಅವರಿಗೆ ನೋಟಿಸನ್ನು ಕೂಡ ನಾವು ಇಶ್ಯೂ ಮಾಡಿ ವಿಚಾರಣೆ ಮಾಡಿ ಮುಂದೆ ಎಲ್ಲಿ ಈ ರೀತಿ ಘಟನೆಗಳು ಆಗಿದ್ದಾಗೆ ನಮ್ಮ ಶಾಲೆಗಳೇನು ಹೋಗುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಈಗ ಅದನ್ನು ವಿಚಾರಣೆ ಮಾಡಿದ್ದಾರೆ, ಗುರುಗಳೇ ಘೋಷಿಸಿರ್ತಾರೆ. ಅವ್ರಿಗೆ ಹೆಡ್ಮಾಸ್ಟರ್ ಪ್ರಭಾರ ಇತ್ತು, ಪ್ರಭಾರದಿಂದ ಮುಕ್ತಗೊಳಿಸಿದ್ದಾರೆ. ಅವ್ರನ್ನ ಬೇರೆ ಶಾಲೆಗೆ ಕೂಡ ನಾನು ನಿಯೋಜನೆ ಮಾಡಿದ್ದೇನೆ. ಅದ್ರ ಬಗ್ಗೆ ನಾವು ಎಲ್ಲ ಟೀಚರ್ಸ್ ಜೊತೆಗೆ ಹಿರಿಯರ ಜೊತೆಗೆ ನಾವು ವಿಚಾರಣೆ ಮಾಡಿ ಅವ್ರಿಗೆ ನಾವು ಸೂಕ್ತ ಅವ್ರ ಬಗ್ಗೆ ವಿಚಾರಣೆ ಮಾಡಿ ವರದಿ ತರಕೊಂಡು ಸಮ